ಓಂ ಶಾಂತಿ. ಮುರುಳಿ ದಿನಾಂಕ 21/8/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರ ಸೇರಿ ಕ್ಲಾಸನ್ನು ನಡೆಸಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಂಡು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಿ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ. ಪ್ರಶ್ನೆ: ಈಗ ಮಕ್ಕಳಾದ ನಿಮಗೆ ಯಾವ ಮಾತಿನ ಅಹಂಕಾರ ಎಂದೂ ಇರಬಾರದು. ಉತ್ತರ: ಕೆಲವು ಮಕ್ಕಳಿಗೆ ಅಹಂಕಾರ ಇರುತ್ತದೆ. ಈ ಸಣ್ಣ ಸಣ್ಣ ಕುಮಾರಿಯರು ನಮಗೆ ಏನು ಜ್ಞಾನವನ್ನು ತಿಳಿಸುತ್ತಾರೆ ಎಂದು. ದೊಡ್ಡ ಸಹೋದರಿ ಬೇರೆ ಸೆಂಟರ್ಗೆ ಹೋದರೆ ಮುನಿಸಿಕೊಂಡು ಕ್ಲಾಸಿಗೆ ಬರುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ. ಇದು ಮಾಯೆಯ ವಿಘ್ನ ಆಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ಓದಿಸುತ್ತಿರುವ ಟೀಚರ್ನ ಹೆಸರು ರೂಪವನ್ನು ನೋಡಬೇಡಿ, ಶಿವತಂದೆಯ ನೆನಪಿನಲ್ಲಿದ್ದು ಮುರುಳಿಯನ್ನು ಕೇಳಿ, ಎಂದೂ ಅಹಂಕಾರಕ್ಕೆ ವಶ ಆಗಬೇಡಿ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಇಷ್ಟೆಲ್ಲಾ ಮಕ್ಕಳು ಲೌಕಿಕ ತಂದೆಗಂತೂ ಇರಲು ಸಾಧ್ಯ ಇಲ್ಲ, ಶಾರೀರಿಕ ತಂದೆಗೆ ಇಷ್ಟೆಲ್ಲಾ ಮಕ್ಕಳು ಇರಲು ಸಾಧ್ಯ ಇಲ್ಲ. ಇಷ್ಟೆಲ್ಲಾ ಮಕ್ಕಳಿಗೆ ಒಬ್ಬರೇ ಒಬ್ಬರು ಶಾರೀರಿಕ ತಂದೆ ಇರಲು ಸಾಧ್ಯ ಇಲ್ಲ. ಶಿವ ತಂದೆ ಆತ್ಮಿಕ ತಂದೆ ಆಗಿದ್ದಾರೆ. ಶಿವ ತಂದೆಗೆ ಅನೇಕ ಮಕ್ಕಳಿದ್ದೀರ. ಮಕ್ಕಳಿಗೋಸ್ಕರ ಈ ಟೇಪ್ ರೆಕಾರ್ಡರ್, ಮುರುಳಿ ಮುಂತಾದ ಸಾಮಗ್ರಿ ಇದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ, ಪುರುಷೋತ್ತಮರಾಗುವುದಕ್ಕೋಸ್ಕರ. ಇದು ಖುಷಿಯ ಮಾತಾಗಿದೆ. ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಪುರುಷೋತ್ತಮರಾಗಿದ್ದಾರೆ. ಈ ಸೃಷ್ಟಿಯಲ್ಲಿ ಉತ್ತಮ ಪುರುಷರು, ಮಧ್ಯಮ ಪುರುಷರು ಮತ್ತು ಕನಿಷ್ಠ ಪುರುಷರು ಇರುತ್ತಾರೆ. ಆದಿಯ ಸಮಯದಲ್ಲಿ ಉತ್ತಮ ಪುರುಷರಿದ್ದರು, ಮಧ್ಯದಲ್ಲಿ ಮಧ್ಯಮ ಪುರುಷರಿದ್ದರು, ಅಂತ್ಯದಲ್ಲಿ ಕನಿಷ್ಠ ಪುರುಷರಿರುತ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಉತ್ತಮ ಇರುತ್ತದೆ, ನಂತರ ಮಧ್ಯಮ ಆಗುತ್ತದೆ, ನಂತರ ಕನಿಷ್ಠ ಅಂದರೆ ಹಳೆಯದಾಗುತ್ತದೆ. ಜಗತ್ತು ಕೂಡ ಅದೇ ರೀತಿ ಆಗುತ್ತದೆ. ಯಾವ ಯಾವ ಮಾತಿನಲ್ಲಿ ಮನುಷ್ಯರಿಗೆ ಸಂಶಯ ಬರುತ್ತದೆಯೋ ಅದರ ಬಗ್ಗೆ ಆ ಆತ್ಮರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು. ಬಹಳಷ್ಟು ಜನ ಹೇಳುತ್ತಾರೆ, ಈ ಬ್ರಹ್ಮಾ ತಂದೆಯ ಚಿತ್ರವನ್ನು ನೀವು ಇಲ್ಲಿ ಏಕೆ ಇಟ್ಟಿದ್ದೀರಾ, ಈ ಬ್ರಹ್ಮಾ ತಂದೆಯನ್ನು ಇಲ್ಲಿ ಏಕೆ ಕೂರಿಸಿದ್ದೀರಾ ಎಂದು. ಆ ರೀತಿ ಕೇಳುವವರನ್ನು ವೃಕ್ಷದ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು. ವೃಕ್ಷದ ಚಿತ್ರವನ್ನು ತೋರಿಸಿ ಹೇಳಬೇಕು, ನೋಡಿ ಈ ವೃಕ್ಷದಲ್ಲಿ ಕೆಳಗಡೆ ಕೂಡ ಬ್ರಹ್ಮಾ ತಂದೆ ತಪಸ್ಸನ್ನು ಮಾಡುತ್ತಿದ್ದಾರೆ. ಮತ್ತೆ ವೃಕ್ಷದ ಮೇಲೆ ಸಂಪೂರ್ಣ ಅಂತ್ಯದಲ್ಲಿ, ಬಹಳ ಜನ್ಮಗಳ ಅಂತಿಮ ಸಮಯದಲ್ಲಿ, ಅಂತಿಮ ಜನ್ಮದಲ್ಲಿ ಈ ಬ್ರಹ್ಮಾ ತಂದೆ ನಿಂತಿದ್ದಾರೆ ಎಂದು ತೋರಿಸಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ಶರೀರದಲ್ಲೇ ಪ್ರವೇಶವನ್ನು ಮಾಡುತ್ತೇನೆ. ಈ ಮಾತನ್ನು ತಿಳಿಸುವಂತಹ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿರಬೇಕು. ಒಂದು ವೇಳೆ ಯಾರಾದರೂ ಬುದ್ಧಿಹೀನರು ಜ್ಞಾನವನ್ನು ಹೇಳಿದರೆ ಎಲ್ಲಾ ಬ್ರಹ್ಮ ಕುಮಾರ್ ಕುಮಾರಿಯರ ಹೆಸರು ಹಾಳಾಗುತ್ತದೆ. ಇವರಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಲು ಬರುವುದಿಲ್ಲ ಎಂದು ಜನ ತಿಳಿದುಕೊಳ್ಳುತ್ತಾರೆ. ಬಲೆ ಅಂತ್ಯದಲ್ಲಿ ನೀವು ಸಂಪೂರ್ಣ ಪಾಸ್ ಆಗುತ್ತೀರಾ? ಈಗ ಇನ್ನು ಯಾರೂ 16 ಕಲಾ ಸಂಪೂರ್ಣರಾಗಿಲ್ಲ. ಈಗಲೇ 16 ಕಲಾ ಸಂಪೂರ್ಣರಾಗಲು ಸಾಧ್ಯ ಇಲ್ಲ. ಆದರೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಮಕ್ಕಳಂತೂ ನಂಬರ್ ವಾರ್ ಇದ್ದೀರಾ. ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ಯಾರಿಗೆ ಪ್ರೀತಿ ಇಲ್ಲವೋ ಅವರು ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಈ ಮಾತಿನ ಬಗ್ಗೆ ನೀವು ಹೇಳುತ್ತೀರಾ, ಪ್ರೀತಿ ಬುದ್ಧಿ ಉಳ್ಳವರು ವಿಜಯಿಗಳಾಗುತ್ತಾರೆ, ವಿಪರೀತ ಬುದ್ಧಿ ಉಳ್ಳವರು ವಿನಾಶವನ್ನು ಹೊಂದುತ್ತಾರೆ ಎಂದು. ಈ ಮಾತನ್ನು ಕೇಳಿದ ತಕ್ಷಣ ಕೆಲವು ಮನುಷ್ಯರಿಗೆ ಸಿಟ್ಟು ಬರುತ್ತದೆ. ಕೆಲವರು ನಿಮ್ಮ ಮೇಲೆ ದೋಷವನ್ನು ಹೊರಿಸುತ್ತಾರೆ, ಜಗಳ ಮಾಡುತ್ತಾರೆ, ಗಲಾಟೆಯನ್ನು ಮಾಡುತ್ತಾರೆ. ಮನುಷ್ಯರು ಜಗಳ ಮಾಡಲು, ಗಲಾಟೆ ಮಾಡಲು ತಡ ಮಾಡುವುದಿಲ್ಲ. ಆಗ ಯಾರು ತಾನೇ ಏನನ್ನು ಮಾಡಲು ಸಾಧ್ಯ? ಮನುಷ್ಯರು ಈ ಚಿತ್ರಗಳಿಗೆ ಬೆಂಕಿಯನ್ನು ಹಚ್ಚಲು ಕೂಡ ತಡ ಮಾಡುವುದಿಲ್ಲ. ಪರಮಾತ್ಮ ತಂದೆ ಸಲಹೆಯನ್ನು ಕೊಡುತ್ತಾರೆ, ಮಕ್ಕಳೇ, ಚಿತ್ರಗಳ ಇನ್ಶೂರೆನ್ಸ್ ಅನ್ನು ಮಾಡಿಸಿ. ಮಕ್ಕಳ ಸ್ಥಿತಿಯ ಬಗ್ಗೆ ಬಾಬಾರವರಿಗೆ ಗೊತ್ತಿದೆ. ಅಪವಿತ್ರ ದೃಷ್ಟಿಯ ಬಗ್ಗೆ ಪರಮಾತ್ಮ ತಂದೆ ಪ್ರತಿದಿನ ಮುರುಳಿಯಲ್ಲಿ ತಿಳಿಸುತ್ತಾರೆ. ಮಕ್ಕಳು ಕೂಡ ಬರೆಯುತ್ತಾರೆ ಬಾಬಾರವರಿಗೆ, ಬಾಬಾ, ಅಪವಿತ್ರ ದೃಷ್ಟಿಯ ಬಗ್ಗೆ, ವಿಕಾರಿ ದೃಷ್ಟಿಯ ಬಗ್ಗೆ ನೀವು ಏನನ್ನು ತಿಳಿಸಿದ್ದೀರೋ ಅದನ್ನು ಸರಿಯಾಗಿಯೇ ತಿಳಿಸಿದ್ದೀರಾ ಎಂದು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ. ಈಗ ಈ ಜಗತ್ತಂತೂ ತಮೋಪ್ರಧಾನ ಆಗಿದೆ. ದಿನ ಪ್ರತಿದಿನ ಕಳೆದಂತೆ ಜಗತ್ತು ಇನ್ನೂ ಹೆಚ್ಚು ತಮೋಪ್ರಧಾನ ಆಗುತ್ತದೆ. ಜನ ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ, ಕಲಿಯುಗ ಇನ್ನೂ ಅಂಬೆಗಾಲನ್ನು ಇಡುತ್ತಿದೆ ಎಂದು.
ಅಜ್ಞಾನದ ನಿದ್ದೆಯಲ್ಲಿ ಸಂಪೂರ್ಣ ಮಲಗಿ ಬಿಟ್ಟಿದ್ದಾರೆ. ಕೆಲವೊಮ್ಮೆ ಹೇಳುತ್ತಾರೆ ಇದು ಮಹಾಭಾರತ ಯುದ್ಧದ ಸಮಯ ಎಂದು. ಅಂದ ಮೇಲೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ಯಾವುದಾದರೂ ರೂಪದಲ್ಲಿ ಇರಲೇಬೇಕು ತಾನೆ, ಆದರೆ ರೂಪವನ್ನು ತೋರಿಸುವುದೇ ಇಲ್ಲ. ಪರಮಾತ್ಮ ತಂದೆ ಅವಶ್ಯವಾಗಿ ಯಾರದ್ದಾದರೂ ತನುವಿನಲ್ಲಿ ಪ್ರವೇಶ ಮಾಡಿರಬೇಕು ತಾನೆ. ಭಾಗ್ಯಶಾಲಿ ರಥ ಎಂದು ಗಾಯನ ಇದೆ. ಶರೀರ ಅನ್ನುವ ರಥದಲ್ಲಿ ಆತ್ಮ ಅಂತೂ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರ ಶರೀರ ಅನ್ನುವ ರಥದಲ್ಲಿ ಅವರ ಆತ್ಮ ಇರುತ್ತದೆ. ಈ ಬ್ರಹ್ಮನ ಶರೀರ ಅನ್ನುವ ರಥದಲ್ಲಿ ಬ್ರಹ್ಮನ ಆತ್ಮ ಇದೆ. ಶಿವತಂದೆ ಇವರ ರಥದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಬ್ರಹ್ಮನ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಇನ್ನು ಶಿವತಂದೆ ನಮ್ಮಂತೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಬಂದು ಕುಳಿತು ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಎಷ್ಟೊಂದು ಚೆನ್ನಾಗಿ ಪರಮಾತ್ಮ ತಂದೆ ಜ್ಞಾನದ ಬಗ್ಗೆ ಹೇಳುತ್ತಿದ್ದಾರೆ. ತ್ರಿಮೂರ್ತಿಯ ಚಿತ್ರ ಕೂಡ ಇದೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಇದ್ದಾರೆ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಬ್ರಹ್ಮ ವಿಷ್ಣು ಶಂಕರರು ಏನನ್ನಾದರೂ ಮಾಡಿ ಹೋಗಿರಬೇಕು ತಾನೆ. ಈಗ ಅನೇಕರು ತ್ರಿಮೂರ್ತಿ ಮಾರ್ಗ ಎಂದು ಹೆಸರನ್ನು ಇಟ್ಟಿದ್ದಾರೆ. ಮನೆಗೂ ಕೂಡ ತ್ರಿಮೂರ್ತಿ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ರೋಡ್ಗೂ ಕೂಡ ತ್ರಿಮೂರ್ತಿ ಮಾರ್ಗ ಎಂದು ಹೆಸರನ್ನು ಇಡುತ್ತಾರೆ. ಹೇಗೆ ಸುಭಾಷ್ ಮಾರ್ಗ ಅನ್ನುವ ಹೆಸರನ್ನು ರೋಡಿಗೆ ಇಟ್ಟಿದ್ದಾರೆ. ಸುಭಾಷ್ ಚಂದ್ರರ ಇತಿಹಾಸದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸುಭಾಷ್ ಚಂದ್ರರು ಶರೀರವನ್ನು ತ್ಯಾಗ ಮಾಡಿದ ನಂತರ ಕುಳಿತು ಅವರ ಇತಿಹಾಸದ ಬಗ್ಗೆ ಬರೆಯುತ್ತಾರೆ. ನಂತರ ಅದರ ಪುಸ್ತಕವನ್ನು ಮಾಡಿ ಪ್ರಿಂಟ್ ಮಾಡಿಸುತ್ತಾರೆ. ದೊಡ್ಡ ಸೈಜ್ನಲ್ಲಿ ಪುಸ್ತಕವನ್ನು ಪ್ರಿಂಟ್ ಮಾಡಿಸುತ್ತಾರೆ. ಆ ಪುಸ್ತಕದಲ್ಲಿ ಅವರ ಬಗ್ಗೆ ಎಷ್ಟೊಂದು ಮಹಿಮೆಯ ಮಾತನ್ನು ಬರೆಯುತ್ತಾರೆ. ಹೇಗೆ ಗುರುನಾನಕ್ನ ಪುಸ್ತಕವನ್ನು ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಗುರುನಾನಕ್ ಅಷ್ಟೊಂದು ಮಾತನ್ನಂತೂ ಬರೆದಿರಲಿಲ್ಲ. ಜ್ಞಾನದ ಬದಲು ಭಕ್ತಿಯ ಬಗ್ಗೆ ಕುಳಿತು ಬರೆದಿದ್ದರು. ಇಷ್ಟೆಲ್ಲಾ ಚಿತ್ರಗಳನ್ನು ಶಿವತಂದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿರ್ಮಾಣ ಮಾಡಿಸಿದ್ದಾರೆ. ನಿಮಗೆ ಇದು ಕೂಡ ಗೊತ್ತಿದೆ, ಈ ಕಣ್ಣಿಗೆ ಏನೆಲ್ಲಾ ಕಾಣಿಸುತ್ತಿದೆಯೋ ಅದೆಲ್ಲವೂ ಭಸ್ಮ ಆಗಲೇಬೇಕು. ಆತ್ಮರಾದ ನಾವು ಇದೇ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ನಾವೀಗ ಅವಶ್ಯವಾಗಿ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ. ಇಂತಿಂತಹ ಮಾತುಗಳನ್ನು ನೀವೀಗ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಆದರೆ ಇಂತಿಂತಹ ಮಾತು ಎಲ್ಲರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಮಾತಿನ ಧಾರಣೆ ಆಗಿದ್ದರೆ ನೀವೇಕೆ ಕ್ಲಾಸನ್ನು ನಡೆಸುತ್ತಿಲ್ಲ? 7 ವರ್ಷ 8 ವರ್ಷದಿಂದ ಜ್ಞಾನವನ್ನು ಕೇಳುತ್ತಿದ್ದೀರಾ. ಅಂದ ಮೇಲೆ ಕ್ಲಾಸನ್ನು ನಡೆಸುವಷ್ಟು ನೀವೇಕೆ ತಯಾರಾಗಿಲ್ಲ? ಕೆಲವರು ಈ ರೀತಿ ಕೂಡ ಇದ್ದಾರೆ. ಅವರು ಕ್ಲಾಸನ್ನು ನಡೆಸುತ್ತಾರೆ, ಆದರೂ ಕೂಡ ಎಲ್ಲರೂ ತಿಳಿದುಕೊಂಡಿದ್ದಾರೆ ಮಾತೆಯರ ಪದವಿ ಶ್ರೇಷ್ಠ ಇದೆ ಎಂದು. ಚಿತ್ರಗಳಂತೂ ಬಹಳಷ್ಟು ಇದೆ. ಮುರುಳಿಯನ್ನು ಧಾರಣೆ ಮಾಡಿಕೊಂಡು ಅದರ ಬಗ್ಗೆ ಮಕ್ಕಳು ಸ್ವಲ್ಪ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಯಾರು ಬೇಕಾದರೂ ಜ್ಞಾನವನ್ನು ಹೇಳಬಹುದು. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಆದರೂ ಕೂಡ ಬ್ರಾಹ್ಮಣಿಯರೇ ಬೇಕು ಎಂದು ಏಕೆ ಕೇಳುತ್ತಾರೋ ಗೊತ್ತಿಲ್ಲ ಎಂದು ಶಿವತಂದೆ ಹೇಳುತ್ತಾರೆ. ಬ್ರಾಹ್ಮಣಿಯರು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಮುನಿಸಿಕೊಂಡು ಕ್ಲಾಸಿಗೆ ಬರುವುದನ್ನೇ ಬಿಟ್ಟು ಬಿಡುತ್ತಾರೆ. ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೆ, ಕ್ಲಾಸಿಗೆ ಬರುವುದೇ ಇಲ್ಲ. ಬ್ರಾಹ್ಮಣಿ ಇಲ್ಲ ಅಂದರೆ ಸೆಂಟರ್ನಲ್ಲಿ ಪರಸ್ಪರ ಜಗಳ ಮಾಡಿಕೊಳ್ಳುತ್ತಾರೆ, ಕಿರಿಕಿರಿ ಮಾಡಿಕೊಳ್ಳುತ್ತಾರೆ. ಮುರುಳಿಯನ್ನು ಯಾರು ಬೇಕಾದರೂ ಕುಳಿತು ನುಡಿಸಬಹುದು. ಮುರುಳಿಯನ್ನು ನೀವು ನುಡಿಸಿ ಎಂದು ಹೇಳಿದರೆ ನನಗೆ ಸಮಯ ಇಲ್ಲ ಎಂದು ಹೇಳುತ್ತಾರೆ. ಈಗ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು, ಅನ್ಯರ ಕಲ್ಯಾಣವನ್ನೂ ಮಾಡಬೇಕು. ಬಹಳ ದೊಡ್ಡ ಸಂಪಾದನೆಯನ್ನು ನೀವೀಗ ಮಾಡಿಕೊಳ್ಳುತ್ತಿದ್ದೀರಾ. ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು, ಮನುಷ್ಯರ ಜೀವನವನ್ನು ವಜ್ರ ಸಮಾನ ಮಾಡಬೇಕು. ಆಗ ಎಲ್ಲರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಸತ್ಯುಗದಲ್ಲಂತೂ ಎಲ್ಲರೂ ಸದಾ ಖುಷಿಯಲ್ಲಿ ಇರುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ ಸ್ವರ್ಗದಲ್ಲಿ ಪ್ರಜೆಗಳ ಆಯಸ್ಸು ಕಡಿಮೆ ಇರುತ್ತದೆ ಎಂದು. ಇಲ್ಲ, ಪ್ರಜೆಗಳು ಕೂಡ ಸ್ವರ್ಗದಲ್ಲಿ ದೀರ್ಘಾಯಸ್ಸುಳ್ಳವರೇ ಆಗಿರುತ್ತಾರೆ. ಅದಕ್ಕೆ ಅಮರಲೋಕ ಎಂದು ಕರೆಯಲಾಗುತ್ತದೆ. ಇನ್ನು ಪದವಿಯಲ್ಲಿ ಹೆಚ್ಚು ಕಡಿಮೆ ಇರುತ್ತದೆ. ಪ್ರಜೆಗಳು ಕಡಿಮೆ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ರಾಜರ ಪದವಿ ಶ್ರೇಷ್ಠ ಇರುತ್ತದೆ. ಸ್ವರ್ಗದಲ್ಲಿ ಕೆಲವರು ಒಳ್ಳೆಯ ಪದವಿಯನ್ನು ಪಡೆದುಕೊಂಡರೆ ಕೆಲವರು ಕಡಿಮೆ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ನೀವೀಗ ಯಾವುದೇ ಟಾಪಿಕ್ನ ಬಗ್ಗೆ ಬೇಕಾದರೂ ಕ್ಲಾಸನ್ನು ಮಾಡಬಹುದು. ಅಂದ ಮೇಲೆ ಏಕೆ ಹೇಳುತ್ತೀರಾ ನಮಗೆ ಒಳ್ಳೆಯ ಬ್ರಾಹ್ಮಣಿ ಬೇಕು ಎಂದು? ನೀವು ಪರಸ್ಪರ ಸೇರಿ ಕ್ಲಾಸನ್ನು ನಡೆಸಬಹುದು. ನೀವೀಗ ಕೂಗುವ ಅವಶ್ಯಕತೆ ಇಲ್ಲ. ಕೆಲವು ಮಕ್ಕಳಿಗೆ ಅಹಂಕಾರ ಬರುತ್ತದೆ. ಈ ಸಣ್ಣ ಸಣ್ಣ ಬಾಲಕಿಯರು, ಸಣ್ಣ ಕುಮಾರಿಯರು ನಮಗೇನು ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಹೇಳುತ್ತಾರೆ. ಮಾಯೆಯ ವಿಘ್ನ ಬಹಳಷ್ಟು ಬರುತ್ತದೆ. ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ. ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಿರುತ್ತಾರೆ.
ಶಿವತಂದೆಯಂತೂ ಟಾಪಿಕ್ನ ಬಗ್ಗೆ ಜ್ಞಾನವನ್ನು ಹೇಳುವುದಿಲ್ಲ. ಶಿವತಂದೆ ಸಾಗರ ಆಗಿದ್ದಾರೆ. ಭಿನ್ನ ಭಿನ್ನ ಪ್ರಕಾರದ ಸಾಗರದ ಅಲೆ ತಂದೆಯ ಮೂಲಕ ನಮ್ಮ ಬಳಿ ಬರುತ್ತಿರುತ್ತದೆ. ಪರಮಾತ್ಮ ತಂದೆ ಸಾಗರ ಆಗಿ ಭಿನ್ನ ಭಿನ್ನ ಪ್ರಕಾರದ ಅಲೆಗಳನ್ನು ನಮಗೆ ತಲುಪಿಸುತ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ, ಕೆಲವೊಮ್ಮೆ ಹೊರಗಿನವರ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ. ನಿಮಗೆ ಓದಲು ಬರದೇ ಇದ್ದರೂ ಕೂಡ ನೀವು ಮುರುಳಿಯನ್ನು ಓದುವುದಕ್ಕೋಸ್ಕರ ಅಕ್ಷರವನ್ನು ಕಲಿಯಬೇಕು. ಸ್ವಯಂನ ಉನ್ನತಿಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಅನ್ಯರ ಕಲ್ಯಾಣವನ್ನು ಮಾಡಬೇಕು. ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ತಿಳಿಸಬಹುದು, ಆದರೆ ಮಕ್ಕಳ ಬುದ್ಧಿಯೋಗ ಸದಾ ಶಿವತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಆದ್ದರಿಂದ ಸದಾ ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಶಿವತಂದೆಯನ್ನೇ ನೆನಪು ಮಾಡಿ. ಶಿವತಂದೆ ಪರಮಧಾಮದಿಂದ ಬಂದಿದ್ದಾರೆ, ಮುರುಳಿಯನ್ನು ನುಡಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಪರಮಧಾಮದಿಂದ ಬಂದು ಮುರುಳಿಯನ್ನು ನುಡಿಸುವುದಿಲ್ಲ. ತಿಳಿದುಕೊಳ್ಳಿ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ. ಈ ಮಾತು ಬುದ್ಧಿಯಲ್ಲಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡಿದಂತೆ ಸದಾ ಬುದ್ಧಿಯಲ್ಲಿ ಶಿವತಂದೆ ಪರಮಧಾಮದಿಂದ ಬಂದು ಮುರುಳಿಯನ್ನು ನುಡಿಸುತ್ತಿದ್ದಾರೆ ಅನ್ನುವ ಮಾತು ನೆನಪಿರಬೇಕು. ಯಥಾರ್ಥವಾಗಿ ಶಿವತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿದ್ದರೆ ಇದೂ ಕೂಡ ನೆನಪಿನ ಯಾತ್ರೆಯೇ ಆಗಿದೆ. ಆದರೆ ಅನೇಕ ಮಕ್ಕಳು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದರೂ ಕೂಡ ಮಕ್ಕಳ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ನೀವೀಗ ಈ ಯಾತ್ರೆಯನ್ನು ಚೆನ್ನಾಗಿ ಮಾಡಬಹುದು. ಮಧುಬನದಲ್ಲಿ ನೀವು ಕುಳಿತಾಗ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಇರಬಹುದು. ಒಂದು ವೇಳೆ ಮಧುಬನದಲ್ಲಿ ಕುಳಿತು ನೀವು ನೆನಪಿನ ಯಾತ್ರೆಯನ್ನು ಮಾಡದೇ ಇದ್ದರೆ ಮಧುಬನದಲ್ಲಿದ್ದರೂ ನಿಮಗೆ ನಿಮ್ಮ ಊರಿನ ನೆನಪು ಬರುತ್ತದೆ, ನಿಮ್ಮ ಮನೆ ಉದ್ಯೋಗದ ನೆನಪು ಬರುತ್ತದೆ. ಬುದ್ಧಿಯಲ್ಲಿ ಸದಾ ಈ ಮಾತಿನ ನೆನಪಿರಬೇಕು, ಶಿವತಂದೆ ನಮಗೆ ಇಲ್ಲಿ ಕುಳಿತು ಓದಿಸುತ್ತಿದ್ದಾರೆ. ನಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ಶಿವತಂದೆ ಬಂದು ನಮಗೆ ಇಲ್ಲಿ ಕುಳಿತು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನಾವೀಗ ಶಿವತಂದೆಯ ನೆನಪಿನಲ್ಲೇ ಮುರುಳಿಯನ್ನು ಕೇಳುತ್ತಿದ್ದೇವೆ. ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ನೆನಪಿರುತ್ತದೆ, ಶಿವತಂದೆ ನಮಗೆ ಬ್ರಹ್ಮ ತಂದೆಯ ತನುವಿನಲ್ಲಿ ಕುಳಿತು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನಾವು ಶಿವತಂದೆಯ ನೆನಪಿನಲ್ಲಿ ಮುರುಳಿಯನ್ನು ಕೇಳುತ್ತಿದ್ದೆವು. ನಂತರ ಇದ್ದಕ್ಕಿದ್ದಂತೆ ಬುದ್ಧಿಯೋಗ ಬೇರೆ ಎಲ್ಲೋ ಓಡಿ ಹೋಯಿತು ಎಂದು ಮಕ್ಕಳಿಗೆ ನೆನಪಿಗೆ ಬರುತ್ತದೆ. ಈ ರೀತಿ ಬಹಳಷ್ಟು ಮಕ್ಕಳ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಈಗ ಮಧುಬನದಲ್ಲಿ ನೀವು ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಇರಬಹುದು. ನೀವೀಗ ತಿಳಿದುಕೊಂಡಿದ್ದೀರಾ, ಶಿವತಂದೆ ಪರಮಧಾಮದಿಂದ ಬಂದಿದ್ದಾರೆ. ಹೊರಗಡೆ ನಿಮ್ಮ ಊರಿನಲ್ಲಿ ಇದ್ದಾಗ ಶಿವತಂದೆ ಪರಮಧಾಮದಿಂದ ಬಂದು ಮುರುಳಿಯನ್ನು ನುಡಿಸುತ್ತಿದ್ದಾರೆ ಅನ್ನುವ ವಿಚಾರ ನಿಮಗೆ ಇರುವುದಿಲ್ಲ. ಕೆಲವು ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಶಿವತಂದೆಯ ಮುರುಳಿಯನ್ನು ನಾನು ಈ ಕಿವಿಗಳ ಮೂಲಕ ಕೇಳುತ್ತಿದ್ದೇನೆ ಎಂದು. ಯಾವಾಗ ಶಿವತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ, ನಾನು ಕೇಳುತ್ತಿದ್ದೇನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರುತ್ತದೆಯೋ, ಆಗ ಮುರುಳಿಯನ್ನು ನುಡಿಸುತ್ತಿರುವ ಟೀಚರ್ನ ಹೆಸರು ರೂಪ ನೆನಪಿಗೆ ಬರುವುದಿಲ್ಲ. ಈ ಜ್ಞಾನ ಆಂತರ್ಯದಿಂದ ಅರ್ಥ ಮಾಡಿಕೊಳ್ಳುವ ಜ್ಞಾನ ಆಗಿದೆ. ಆಂತರ್ಯದಲ್ಲಿ ವಿಚಾರ ಇರಬೇಕು, ಶಿವತಂದೆಯ ಮುರುಳಿಯನ್ನು ನಾವು ಕೇಳುತ್ತಿದ್ದೇವೆ ಎಂದು. ಎಂದೂ ಕೂಡ ಇಂತಹ ಸಹೋದರಿ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬಾರದು. ಶಿವತಂದೆಯ ಮುರುಳಿಯನ್ನು ಕೇಳುತ್ತಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಇದು ತಂದೆಯನ್ನು ನೆನಪು ಮಾಡಲು ಯುಕ್ತಿಯಾಗಿದೆ. ತಂದೆಯ ನೆನಪಿನಲ್ಲಿ ಇರುವುದಕ್ಕೋಸ್ಕರ ತಂದೆ ಈ ರೀತಿ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ನಾವು ಮುರುಳಿಯನ್ನು ಕೇಳುತ್ತೇವೆ, ತಂದೆಯ ನೆನಪಿನಲ್ಲಿ ಇರುತ್ತೇವೆ. ಇಲ್ಲದಿದ್ದರೆ ಮುರುಳಿಯನ್ನು ಕೇಳಲು ಆಗುವುದಿಲ್ಲ, ನಮಗೆ ಸಮಯ ಇಲ್ಲ ಎಂದು ಹೇಳಬಾರದು. ಶಿವತಂದೆ ಹೇಳುತ್ತಾರೆ, ಬಹಳಷ್ಟು ಮಕ್ಕಳ ಬುದ್ಧಿ ಇಲ್ಲಿ ಕುಳಿತಿದ್ದರೂ ಕೂಡ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ. ನೀವು ಮುರುಳಿಯನ್ನು ಕೇಳುವ ಸಮಯದಲ್ಲಿ ಸಂಪೂರ್ಣ ಸಮಯ ಮುರುಳಿಯನ್ನೇ ಕೇಳುತ್ತೀರಾ, ತಂದೆಯ ನೆನಪಿನಲ್ಲೇ ಇರುತ್ತೀರಾ ಎಂದು ತಿಳಿದುಕೊಳ್ಳಬೇಡಿ. ತಂದೆ ಹೇಳುತ್ತಾರೆ, ಅನೇಕ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಅವರ ಬುದ್ಧಿ ಹೊರಗಡೆ ಬೇರೆ ಬೇರೆ ಮಾತುಗಳಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತದೆ. ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೆಲವರಿಗೆ ತಮ್ಮ ಹೊಲದ ನೆನಪು ಬರುತ್ತದೆ, ಗದ್ದೆಯ ನೆನಪು, ತೋಟದ ನೆನಪು ಬರುತ್ತದೆ. ಬುದ್ಧಿಯೋಗ ಹೊರಗಡೆ ಎಲ್ಲೂ ಅಲೆದಾಡಬಾರದು. ಶಿವತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವ ಕಷ್ಟವೂ ಇಲ್ಲ. ಆದರೆ ಮಾಯೆ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ. ಸಂಪೂರ್ಣ ಸಮಯ ಶಿವತಂದೆಯ ನೆನಪು ಮಕ್ಕಳಿಗೆ ಇರುವುದಿಲ್ಲ, ಬೇರೆ ಬೇರೆ ವಿಚಾರ ಬರುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಯೋಗವನ್ನು ಮಾಡುತ್ತಿದ್ದೀರಾ. ಯಾರು ತಂದೆಯ ಸಮೀಪದಲ್ಲಿರುವಂತಹ ಆತ್ಮರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ. ಎಲ್ಲರೂ ಅಷ್ಟರತ್ನಗಳ ಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ.
ಈಗ ನಾವು ಸ್ವಯಂನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ, ಎಷ್ಟು ಸಮಯ ಯೋಗ ಮಾಡುತ್ತೇನೆ, ಎಷ್ಟು ದೈವೀ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಿದ್ದೇನೆ ಎಂದು. ನನ್ನಲ್ಲಿ ಯಾವುದೇ ಪ್ರಕಾರದ ಅವಗುಣ ಅಂತೂ ಇಲ್ಲ ತಾನೆ. ಮಾಯೆಗೆ ವಶ ಆಗಿ ನಾನೀಗ ಯಾವುದೇ ವಿಕರ್ಮವನ್ನು ಮಾಡುತ್ತಿಲ್ಲ ತಾನೆ. ಕೆಲವು ಮಕ್ಕಳಿಗೆ ಬಹಳಷ್ಟು ಲೋಭ ಇರುತ್ತದೆ, ಕೆಲವರಿಗೆ ಬಹಳಷ್ಟು ಆಸೆ ಇರುತ್ತದೆ. ಈ ಲೋಭ ಅನ್ನುವಂಥದ್ದು ಕೂಡ ಒಂದು ಭೂತ ಆಗಿದೆ. ಮಾಯೆ ಲೋಭಿಗಳಲ್ಲಿ ಹೇಗೆ ಪ್ರವೇಶ ಮಾಡುತ್ತದೆ ಅಂದರೆ, ಮಕ್ಕಳಿಗೆ ಹಸಿವು ಹಸಿವು ಎಂದು ಅನುಭವ ಆಗಲು ಪ್ರಾರಂಭ ಆಗುತ್ತದೆ. ಯಾರ ಮನಸ್ಸಿನಲ್ಲಿ ಆಸೆ ಅನ್ನುವ ಮಾಯೆ ಪ್ರವೇಶ ಮಾಡುತ್ತದೆಯೋ ಅವರು ಹಸಿವು ಹಸಿವು ಎಂದು ಹೇಳುತ್ತಿರುತ್ತಾರೆ. ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು, ನನಗೆ ಈ ತಿಂಡಿ ಬೇಕು, ಆ ತಿಂಡಿ ಬೇಕು ಎಂದು ಹೇಳುತ್ತಾರೆ. ತಿನ್ನುತ್ತಿರಬೇಕು, ತಿನ್ನುತ್ತಿರಬೇಕು, ಹೊಟ್ಟೆಯನ್ನು ಬೆಳೆಸಿಕೊಳ್ಳುತ್ತಿರಬೇಕು ಎಂದು ಹೇಳುತ್ತಾರೆ. ಕೆಲವರಿಗೆ ಅನೇಕ ಪ್ರಕಾರದ ತಿಂಡಿಯನ್ನು ತಿನ್ನುವ ಮಾತಿನಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತದೆ. ಈಗ ಊಟವನ್ನು ಕೂಡ ಕಾಯ್ದೆಗನುಸಾರವಾಗಿ ಮಾಡಬೇಕು, ನಿಮ್ಮ ಭೋಜನ ಕೂಡ ಕಾಯ್ದೆಗನುಸಾರವಾಗಿ ಇರಬೇಕು. ಅನೇಕ ಮಕ್ಕಳು ಇದ್ದೀರಾ, ಇನ್ನೂ ಅನೇಕರು ಶಿವತಂದೆಗೆ ಮಕ್ಕಳು ಆಗುವವರು ಇದ್ದಾರೆ. ಎಷ್ಟೊಂದು ಜನ ಬ್ರಾಹ್ಮಣ ಬ್ರಾಹ್ಮಣಿಯರಾಗುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಸ್ವಯಂನ್ನು ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಂಡು ಇಲ್ಲಿ ಕುಳಿತುಕೊಳ್ಳಿ, ಮಾತೆಯರನ್ನು ಮುಂದಿಡಬೇಕು, ಶಿವಶಕ್ತಿ ಭಾರತ ಮಾತೆಯರಿಗೆ ಜೈ ಎಂದು ಶಿವತಂದೆ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ. ನೀವು ಬ್ರಾಹ್ಮಣ ಆತ್ಮರು, ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ. ಈ ಮಾತನ್ನು ಯಾರಾದರೂ ಹೊಸಬರು ಕೇಳಿದರೆ ಅವರಿಗೆ ಅರ್ಥ ಆಗುವುದಿಲ್ಲ. ನೀವೀಗ ಸರ್ವೋತ್ತಮ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ, ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಹೊಸಬರು ಈ ಮಾತನ್ನು ಕೇಳಿದರೆ ಹೇಳುತ್ತಾರೆ, ವಿಷ್ಣು ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ನೀವಿಲ್ಲಿ ಎಲ್ಲರಿಗೂ ಸ್ವದರ್ಶನ ಚಕ್ರಧಾರಿ ಎಂದು ಹೇಳುತ್ತೀರಾ ಎಂದು ಹೇಳಿ, ಅವರು ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಹೊಸ ಹೊಸಬರನ್ನು ಪರಮಾತ್ಮ ತಂದೆಯ ಸಭೆಗೆ ಬರಲು ಅನುಮತಿಯನ್ನು ನೀಡಬಾರದು, ಅವರಿಗೆ ಅರ್ಥ ಆಗುವುದಿಲ್ಲ. ಕೆಲವರಿಗೆ ನೀವು ಮಧುಬನಕ್ಕೆ ಬರಬೇಡಿ, ತಂದೆಯ ಸಭೆಯಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಹೇಳಿದರೆ ಸಿಟ್ಟು ಬರುತ್ತದೆ. ನಾವೇನು ಬುದ್ಧಿಹೀನರಾಗಿದ್ದೇವೆನು? ನಮಗೆ ನೀವು ಏಕೆ ಬರಲು ಬಿಡುತ್ತಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಅನ್ಯ ಸತ್ಸಂಗಕ್ಕೆ ಯಾರು ಬೇಕಾದರೂ ಹೋಗಬಹುದು, ಅಲ್ಲಿಗೆ ಎಲ್ಲರೂ ಹೋಗುತ್ತಿರುತ್ತಾರೆ. ಅನ್ಯ ಸತ್ಸಂಗದಲ್ಲಿ ಕೇವಲ ಶಾಸ್ತ್ರದ ಮಾತನ್ನು ಹೇಳುತ್ತಾರೆ, ಶಾಸ್ತ್ರದ ಮಾತನ್ನು ಕೇಳಲು ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಎಂದು ಹೇಳುತ್ತಾರೆ. ಇಲ್ಲಂತೂ ಬಹಳಷ್ಟು ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈಶ್ವರೀಯ ಜ್ಞಾನ ಎಲ್ಲರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ. ಇಲ್ಲಿ ಯಾರ ಬುದ್ಧಿಯಲ್ಲಿ ಈಶ್ವರೀಯ ಜ್ಞಾನ ಕುಳಿತುಕೊಳ್ಳುವುದಿಲ್ಲವೋ ಅವರು ಮುನಿಸಿಕೊಳ್ಳುತ್ತಾರೆ. ಚಿತ್ರಗಳನ್ನು ಕೂಡ ನೀವು ಬಹಳಷ್ಟು ರಕ್ಷಣೆ ಮಾಡಬೇಕು. ಈ ಅಸುರಿ ಜಗತ್ತಿನಲ್ಲೇ ನಾವೀಗ ನಮ್ಮ ದೈವೀ ಜಗತ್ತನ್ನು ಸ್ಥಾಪನೆ ಮಾಡಬೇಕು. ಹೇಗೆ ಕ್ರೈಸ್ತ ಬಂದರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು, ಅದೇ ರೀತಿ ಪರಮಾತ್ಮ ತಂದೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇಲ್ಲಿ ಹಿಂಸೆಯ ಯಾವ ಮಾತೂ ಇಲ್ಲ. ನೀವೀಗ ಕಾಮ ವಿಕಾರಕ್ಕೆ ವಶಾಗಿ ಹಿಂಸೆಯನ್ನು ಮಾಡುವುದಿಲ್ಲ, ಸ್ಥೂಲ ಹಿಂಸೆಯ ಕಾರ್ಯವನ್ನು ನೀವು ಮಾಡುವುದಿಲ್ಲ. ಗಾಯನ ಕೂಡ ಇದೆ, ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು. ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಬಂದು ಘೋರ ಅಂಧಕಾರದಿಂದ ಘೋರ ಪ್ರಕಾಶದ ಕಡೆ ಕರೆದುಕೊಂಡು ಹೋಗುತ್ತಾರೆ. ಕೆಲವರು ಬಾಬಾ ಎಂದು ಹೇಳಿ ಪುನಃ ಪರಮಾತ್ಮ ತಂದೆಯಿಂದ ಮುಖವನ್ನು ತಿರುಗಿಸಿಕೊಂಡು ಬಿಡುತ್ತಾರೆ, ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಭಗವಂತ ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಇಂತಹ ಶಿಕ್ಷಣವನ್ನು ಎಂದೂ ಬಿಡಬಾರದು. ಭಗವಂತ ಓದಿಸುತ್ತಿದ್ದಾರೆ, ಆದರೂ ಕೂಡ ಯಾರು ಶಿಕ್ಷಣವನ್ನು ಓದುವುದನ್ನು ಬಿಡುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿಮಗೆ ಎಷ್ಟು ಶ್ರೇಷ್ಠ ಖಜಾನೆ ಸಿಗುತ್ತಾ ಇದೆ, ಅಪಾರ ಖಜಾನೆ ಸಿಗುತ್ತಾ ಇದೆ. ಇಂತಹ ತಂದೆಯ ಕೈಯನ್ನು ಎಂದೂ ಬಿಡಬಾರದು. ಒಂದು ಗಾಯನ ಕೂಡ ಇದೆ, ಒಂದು ಗೀತೆ ಕೂಡ ಇದೆ, ನೀನು ಪ್ರೀತಿಯನ್ನು ಮಾಡು ಅಥವಾ ತಿರಸ್ಕಾರ ಮಾಡು, ನಾನು ಎಂದು ನಿನ್ನ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು. ಪರಮಾತ್ಮ ತಂದೆ ಬಂದಿರುವುದೇ ಬೇಹದ್ದಿನ ರಾಜ್ಯಭಾಗ್ಯವನ್ನು ನೀಡಲು. ಇಲ್ಲಿ ಬಿಡುವ ಮಾತೇ ಇಲ್ಲ. ಹಾ, ಮಕ್ಕಳಲ್ಲಿ ಒಳ್ಳೆಯ ಲಕ್ಷಣಗಳಿರಬೇಕು. ನೀವೀಗ ಒಳ್ಳೆಯ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಸ್ತ್ರೀಯರು ಬಾಬಾರವರಿಗೆ ರಿಪೋರ್ಟ್ ಅನ್ನು ಬರೆಯುತ್ತಾರೆ, ಬಾಬಾ ಇವರು ನಮಗೆ ಬಹಳ ಕಾಟ ಕೊಡುತ್ತಾರೆ ಎಂದು. ಇಂದಿನ ಸಮಯದಲ್ಲಿ ಜಗತ್ತಿನ ಜನ ಬಹಳಷ್ಟು ಕೆಟ್ಟವರಾಗಿದ್ದಾರೆ. ಅಂದ ಮೇಲೆ ಬಹಳಷ್ಟು ನೀವೀಗ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಅಣ್ಣಂದಿರು ಅಕ್ಕಂದಿರ ರಕ್ಷಣೆಯನ್ನು ಮಾಡಬೇಕು.
ಈಗ ಆತ್ಮರಾದ ನೀವು ಎಂತಹ ಪರಿಸ್ಥಿತಿಯಲ್ಲೂ ಪರಮಾತ್ಮ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ತಂದೆಯ ಕೈಯನ್ನು ಬಿಟ್ಟರೆ ಆಸ್ತಿಯೇ ಸಮಾಪ್ತಿಯಾಗುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರು ವಿಜಯಿಗಳಾಗುತ್ತಾರೆ, ಸಂಶಯ ಬುದ್ಧಿ ಉಳ್ಳವರು ವಿನಾಶವನ್ನು ಹೊಂದುತ್ತಾರೆ. ನಂತರ ಪದವಿ ಬಹಳ ಕಡಿಮೆ ಆಗುತ್ತದೆ. ಜ್ಞಾನವನ್ನು ಒಬ್ಬ ಜ್ಞಾನದ ಸಾಗರ ತಂದೆ ಮಾತ್ರ ನೀಡಲು ಸಾಧ್ಯ. ಉಳಿದಿದ್ದೆಲ್ಲ ಭಕ್ತಿಯಾಗಿದೆ. ನೀವೀಗ ಜ್ಞಾನವನ್ನು ತಿಳಿಸುತ್ತೀರ. ಜಗತ್ತಿನಲ್ಲಿ ಕೆಲವರು ತಮ್ಮನ್ನು ಮಹಾನ್ ಜ್ಞಾನಿಗಳು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಆ ಎಲ್ಲಾ ಆತ್ಮರ ಬಳಿ ಕೇವಲ ಶಾಸ್ತ್ರದ ಜ್ಞಾನ ಇದೆ. ಸತ್ಯ ಜ್ಞಾನ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸದಾ ಗಮನದಲ್ಲಿ ಇರಬೇಕು. ಮುರುಳಿಯನ್ನು ಕೇಳುವ ಸಮಯದಲ್ಲಿ ನನ್ನ ಬುದ್ಧಿಯೋಗ ಹೊರಗಡೆ ಎಲ್ಲೂ ಅಲೆದಾಡುತ್ತಿಲ್ಲ ತಾನೆ? ಮುರುಳಿಯನ್ನು ಕೇಳುವ ಸಮಯದಲ್ಲಿ ನನ್ನ ಬುದ್ಧಿಯೋಗ ಹೊರಗಡೆ ಎಲ್ಲೂ ಅಲೆದಾಡುತ್ತಿಲ್ಲ ತಾನೆ ಎಂದು ಸ್ವಯಂನ ಕಡೆ ಸ್ವಯಂ ಗಮನವನ್ನು ಇಟ್ಟುಕೊಳ್ಳಬೇಕು. ಶಿವತಂದೆಯ ಮಹಾವಾಕ್ಯವನ್ನು ನಾನೀಗ ಕೇಳುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸದಾ ಇರಬೇಕು. ಇದು ಕೂಡ ನೆನಪಿನ ಯಾತ್ರೆಯೇ ಆಗಿದೆ. ಸೆಕೆಂಡ್ ಪಾಯಿಂಟ್, ಸ್ವಯಂ ನೋಡಿಕೊಳ್ಳಬೇಕು. ನಾನು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಎಷ್ಟು ಯೋಗವನ್ನು ಮಾಡುತ್ತಿದ್ದೇನೆ ಮತ್ತು ನನ್ನಲ್ಲಿ ಎಷ್ಟು ದೈವಿ ಗುಣ ಇದೆ ಎಂದು ಸ್ವಯಂ ನೋಡಿಕೊಳ್ಳಬೇಕು. ಆಸೆಯ ಭೂತಾಂತೂ ನನ್ನಲ್ಲಿ ಇಲ್ಲ ತಾನೆ? ಮಾಯೆಗೆ ವಶ ಆಗಿ ನಾನೀಗ ಯಾವುದೇ ಪಾಪದ ಕರ್ಮವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು. ವರದಾನ, ದಿವ್ಯ ಬುದ್ಧಿಯ ಲಿಫ್ಟ್ನ ಮೂಲಕ ಮೂರು ಲೋಕಗಳ ಯಾತ್ರೆಯನ್ನು ಮಾಡುವಂತಹ ಸಹಜ ಯೋಗಿಗಳಾಗಿ ಸಂಗಮ ಯುಗದಲ್ಲಿ ಎಲ್ಲಾ ಮಕ್ಕಳಿಗೂ ದಿವ್ಯ ಬುದ್ಧಿಯ ಲಿಫ್ಟ್ ಸಿಗುತ್ತದೆ. ಈ ಅದ್ಭುತವಾದ ಲಿಫ್ಟ್ನ ಮೂಲಕ ನೀವು ಮೂರು ಲೋಕದಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಯಾವಾಗ ಬೇಕೋ ಆಗ ಹೋಗಿ ತಲುಪಬಹುದು. ಕೇವಲ ಸ್ಮೃತಿ ಅನ್ನುವ ಸ್ವಿಚ್ ಅನ್ನು ಆನ್ ಮಾಡಿ ಆಗ ಸೆಕೆಂಡ್ನಲ್ಲಿ ಮೂರು ಲೋಕದಲ್ಲಿ ಯಾವ ಲೋಕಕ್ಕೆ ಬೇಕಾದರೂ ಹೋಗಿ ತಲುಪಬಹುದು. ಮತ್ತು ಎಷ್ಟು ಸಮಯ ಯಾವ ಲೋಕದ ಅನುಭವ ಮಾಡಲು ಬಯಸುತ್ತೀರೋ ಅಷ್ಟು ಸಮಯ ಆ ಲೋಕದಲ್ಲೇ ಸ್ಥಿತ ಆಗಿ ಇರಬಹುದು. ಈ ಲಿಫ್ಟ್ ಅನ್ನು ಉಪಯೋಗ ಮಾಡಿಕೊಳ್ಳುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲಿ ಎಚ್ಚರಿಕೆಯಿಂದ ಇದ್ದು ಸ್ಮೃತಿ ಅನ್ನುವ ಸ್ವಿಚ್ ಅನ್ನು ಯಥಾರ್ಥವಾಗಿ ಸೆಟ್ ಮಾಡಿ ಅಧಿಕಾರಿಗಳಾಗಿ ಲಿಫ್ಟ್ ಅನ್ನು ಕಾರ್ಯದಲ್ಲಿ ತೊಡಗಿಸಿ ಆಗ ಸಹಜ ಯೋಗಿಗಳಾಗುತ್ತೀರ. ಪರಿಶ್ರಮ ಸಮಾಪ್ತಿಯಾಗುತ್ತದೆ. ಶ್ಲೋಗನ್, ಮನಸ್ಸನ್ನು ಸದಾ ಖುಷಿಯಲ್ಲಿ ಇಟ್ಟುಕೊಳ್ಳುವುದೇ ಇದೇ ಜೀವನದಲ್ಲಿ ಬದುಕುವ ಕಲೆ ಆಗಿದೆ. ಬದುಕುವ ಕಲೆ ಅಂದರೆ ನಿರಂತರ ಮನಸ್ಸನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವುದೇ ಆಗಿದೆ. ಒಳ್ಳೆಯದು. ಓಂ ಶಾಂತಿ.